श्री गुरु बसवलिंगाय नमः। ओं नमः शिवाय। बसव टीवी एल्ल वीक्षक बंधुगळिगे नमस्कारगळु। शरणु शरणार्थी। बंधुगळे, शरण धर्मवन्नु अर्थमाडिकोळ्ळलु अनेक विधानगळिद्दावे। अदरल्लि तमगे तिळिदिरुवंते अष्टावरण, पंचाचार, षटस्थळगळु अत्यंत प्रमुख घट्टगळु, प्रमुख विभागगळु। अवु अध्ययन माडलिरतक्कंत मूरु मूल अध्ययन शाखेगळु। ईग नावु हिंदिन संचिकेयल्लि अष्टावरणगळ बग्गे नावु तिळ्कोळ्ता इद्दीवि। ईगागले गुरुतत्त्वद बग्गे नावु तिळ्कोंडिवि। ನಂತರ ನಾವು ಲಿಂಗತತ್ವದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ। ಈಗಾಗಲೇ ಲಿಂಗತತ್ವದ ಬಗ್ಗೆ, ಲಿಂಗ ಹೆಂಗ್ ಬಂತು, ಲಿಂಗದ ಆಕಾರ ಯಾಕಾಯಿತು, ಲಿಂಗ ಯಾವುದರ ಸಂಕೇತ, ಯಾವುದರ ಕುರುಹು, ಆ ಲಿಂಗಕ್ಕೂ ಶಿವನಿಗೂ ಏನು ಸಂಬಂಧ ಇದೆ, ಶಿವ ಅಂದರೆ ಯಾರು, ಲಿಂಗ ಅಂದರೆ ಏನು, ಸ್ಥಾವರ ಲಿಂಗ ಅಂದರೆ ಏನು, ಇಷ್ಟಲಿಂಗ ಅಂದರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೀವಿ। ಜೊತೆಗೆ ಲಿಂಗದಲ್ಲಿ ಏನು ವಿಜ್ಞಾನ ಅಡಗಿದೆ, ಏನು ವೈಜ್ಞಾನಿಕತೆ ಇದೆ, ಬರೀ ಶರಣರು ಏನೋ ಒಂದು ಕೈ ಒಂದು ಲಿಂಗ ಅಂತ ಹೇಳಿ ಘನರೂಪ ಕೊಟ್ಬಿಟ್ರ, ಘನವಸ್ತುನ ಕೊಟ್ರ, ಅಥವಾ ಅದರಲ್ಲಿ ಏನಾದರೂ ಭೌತ ರಸಾಯನಶಾಸ್ತ್ರ ಏನಾದರೂ ಇದೆಯಾ, ಇದೆಲ್ಲವನ್ನು ಸಹ ನಾವು ತಿಳ್ಕೊಂಡ್ವಿ। ಆ ಇಷ್ಟಲಿಂಗದಲ್ಲಿ ಏನು ವಿಜ್ಞಾನ ಇದೆ ಅಂತ ತಿಳ್ಕೊಂಡ ಮೇಲೆ ನಾವು ಕೊನೆಯ ಹಂತವಾಗಿ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಶಿವಯೋಗ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಈ ಸಮಯದಲ್ಲಿ ನಾವು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ। ಈಗ ಪೂಜೆ ಅಂತಕ್ಕಂಥದ್ದು, ಶಿವಯೋಗ ಅಂತಕ್ಕಂಥದ್ದು ಮನುಷ್ಯನಿಗೆ ಅಗತ್ಯವಾ ಅನ್ನುವಂಥದ್ದು ಒಂದು ಪ್ರಶ್ನೆ, ಅಗತ್ಯವಾ ಅನ್ನುವಂಥದ್ದು ಪ್ರಶ್ನೆ। ನಾವು ಅಗತ್ಯವಾ ಅನ್ನೋದಕ್ಕಿಂತ ಇದು ಅನಿವಾರ್ಯತೆ। ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ಸತ್ತು 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 ಬಂದಿರತಕ್ಕಂಥವರು, ನಾವು ಬದುಕಿರುವಾಗ ಆ ನಿರಾಕಾರ ಪರಮಾತ್ಮ ಯಾರು ನಮ್ಮ ಆತ್ಮದ ಒಡೆಯ ಇದ್ದಾರಲ್ಲ, ಆ ಆತ್ಮದ ಒಡೆಯನ ಸಂಪರ್ಕವನ್ನು ನಾವು ನಮ್ಮ ಜೀವಿತ ಕಾಲದಲ್ಲಿ ನೋಡಿ ನೋಡಿ ಹೋಗಿ ಬಂದು ಹೋಗಿ ಬಂದು ಶಿವಯೋಗದ ಮುಖಾಂತರ ಪ್ರಾಕ್ಟೀಸ್ ಮಾಡಿಸಿದ್ರೆ ನಾವು ನಿರಾಯಾಸವಾಗಿ ಕೊನೆಗೊಂದು ದಿನ ಈ ಪ್ರಾಣ ಬಿಡುವಂಥ ಸಮಯದಲ್ಲಿ ನಮಗನ್ನಿಸ್ತದೆ ನಮಗೇನು ಭಯ ಇಲ್ಲಪ್ಪ, ನಾನು ಬದುಕಿದ್ದಾಗಲೇ ಆ ಭಗವಂತನ ಪರಿಚಯ ನನಗಾಗಿದೆ, ಆ ಶಿವನ ಪರಿಚಯ ನನಗಾಗಿದೆ, ನಾನು ಶರೀರವನ್ನು ಬಿಟ್ಟು ಆತ್ಮಸ್ವರೂಪಿಯಾಗಿರ್ತಕ್ಕಂಥ ನಾನು ಸೀದಾ ಭಗವಂತನ ಹತ್ರ ಹೋಗಬಲ್ಲೆ ಅನ್ನುವಂತಹ ಆ ನಿಶ್ಚಲ ಮನಸ್ಸಿರ್ತದಲ್ಲ ಅದೇ ಸಾಕು, ನಗ್ನಗ್ತಾ ಸಂತೋಷದಿಂದ ಪ್ರಾಣವನ್ನು ಆ ಶರೀರವನ್ನು ಬಿಡುವಂಥದ್ದನ್ನು ನಾವು ಅನುಭವಿಸಬಹುದು। ಈಗ ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಾದರೂ ಕೂಡ ಭಗವಂತನನ್ನು ನಾವು ಪೂಜೆ ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿದೆ। ಒಂದು ವಚನದಲ್ಲಿ ಹೇಳ್ತಾರೆ, ಇಂದಡ ಜನ್ಮದ ಸಿರಿಯಲ್ಲಿ, ಇಂದಡ ಜನ್ಮದ ಈ ಐಶ್ವರ್ಯ ವೈಭೋಗದಲ್ಲಿ ಆ ಪರಮಾತ್ಮನನ್ನು ನಾನು ಮರೆತೆ, ಆ ಪರಮಾತ್ಮನನ್ನು ಮರೆತೆ, ಆದ್ದರಿಂದ ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ। ನಮ್ಮ ಹಿಂದೆ ಇರತಕ್ಕಂಥ ಹಣದ ಮದದಿಂದಲೋ ಅಧಿಕಾರದ ಮದದಿಂದಲೋ ಇನ್ಯಾವುದೋ ಮದದಿಂದ ನಾವು ಹಿಂದಿನ ಜನ್ಮದಲ್ಲಿ ಪರಮಾತ್ಮನನ್ನು ನೆನೆಯಲಿಲ್ಲ, ಮರೆತು ಬಿಟ್ವಿ, ಹೀಗಾಗಿ ಮತ್ತೊಂದು ಜನ್ಮ ತಗೋಬೇಕಾಯಿತು। ಅದಕ್ಕೂ ಅಂತ ಮುಂಚೆ ಅದಕ್ಕೂ ಪ್ರಥಮದಲ್ಲಿ ಬಂದ್ವಲ್ಲ, ಆವಾಗ ನಾವು ಅಲ್ಲಿದ್ವಿ ಹೇಳ್ತಾರೆ, ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ ಅಂತ ಹೇಳ್ತಾರೆ। ಮೊದಲು ಅಲ್ಲಿದ್ದೆ ನಾನು, ಅಲ್ಲಿಂದ ಇಲ್ಲಿಗೆ ಬಂದೆ, ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ, ಮತ್ತೆ ನರಜನ್ಮವ ಅರಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು। ಮತ್ತೆ ಈ ನರಜನ್ಮವನ್ನು ಅರಜನ್ಮವ ಮಾಡು, ಆ ಪರಮಾತ್ಮನ ಹತ್ರ ನನ್ನ ಕರ್ಕೊಂಡೋಗಿ ಬಿಟ್ಟುಬಿಡು ಎಂಬುದಾಗಿ ಹೇಳ್ತಾರೆ। ಆದ್ದರಿಂದ ನಾವು ಈ ಒಂದು
ಜನ್ಮವನ್ನು ಕಡೆಯಾಗಿ ಮಾಡಿಕೊಳ್ಳುವಂತಹ ಒಂದು ದಿಟ್ಟ ನಿರ್ಧಾರವನ್ನು ನಾವು ಮಾಡೋಣ ಅಂತ ಹೇಳ್ತಾ ಯಾವ ರೀತಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರದ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋಣ. ನಾವು ಈ ಲಿಂಗ ಅಂತಂದರೆ ಈಗ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಈ ಚರಾಚರ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲೀಲೆ ಹಾಡಿ ಕೊನೆಗೆ ಯಾವುದರಲ್ಲಿ ಲಯವಾಗುತ್ತೋ ಅದೇ ಲಿಂಗ, ಅದೇ ಬ್ರಹ್ಮಾಂಡ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಈಗ ನಾವು ಪೂಜಾ ಸಿದ್ಧತೆಗೆ ಹೋಗೋಣ. ನಾವು ಪೂಜಾ ಸಿದ್ಧತೆ ಮಾಡಿಕೊಳ್ಬೇಕು ಅಂತಂದರೆ ನಾವು ಶುಚಿರ್ಭೂತರಾಗಿ ಪೂಜಾ ಕೋಣೆ ಕಡೆ ನಾವು ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಲಿಂಗವಂತರು ದೇವ್ರ ಮನೆ ಅಂತ ಹೇಳೋದಿಲ್ಲ, ಯಾಕಂದರೆ ದೇವರಿಗೆ ಗುಡಿ ಕಟ್ಟೋಕ್ಕಾಗಲಿ ಮನೆ ಕಟ್ಟೋಕ್ಕಾಗಲಿ ಆಗೋದಿಲ್ಲ, ಅವನು ಬ್ರಹ್ಮಾಂಡ ವಾಸಿಯಾಗಿದ್ದಾನೆ. ಹೀಗಾಗಿ ಪೂಜಾ ಕೋಣೆ ಅಂತ ಕರೆಯೋದು ಸರಿ. ಇನ್ನು ನೀವೆಲ್ಲರೂ ಕೂಡ ದೇವ್ರ ಮನೆ ಅಂತ ಅನ್ನಬಾರ್ದು. ಹೊಸ ಮನೆ ಕಟ್ಟುವಾಗ ನಾನು ದೇವ್ರ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಬಾರ್ದು. ಪೂಜಾ ಕೋಣೆ, ಪೂಜಾ ಕೋಣೆಗೆ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ನಾವು ಶುಚಿರ್ಭೂತರಾಗಿ ಅಂತಕ್ಕಂಥ ಅಂದಾಗ ಪ್ರತಿದಿನ ಸ್ನಾನ ಮಾಡಬೇಕು ಅನ್ನೋ ಕಡ್ಡಾಯ ಇಲ್ಲ. ಮೊನ್ನೆ ಯಾರೋ ಒಬ್ಬರು ಹೇಳ್ತಾಯಿದ್ರು, ನಾನು ಎರಡು ದಿನ ಆಯಿತು ಪೂಜೆ ಮಾಡಿ ಹಾಗೆ ಅಂದರು. ಏನಕ್ಕೆ ಅಂತಂದರೆ ಎಲ್ಲಿ ನಮ್ಮ ಮನೆ ಕಡೆ ನೀರೇ ಬಂದಿಲ್ಲ, ಎರಡು ದಿನ ಆಯಿತು ನೀರು ಬಂದು, ಸ್ವಲ್ಪ ನೀರಿಗೆ ತೊಂದರೆ ಇತ್ತು, ಹಿಂಗಾಗಿ ಎರಡು ದಿನದ ನಾನು ಸ್ನಾನ ಮಾಡಿಲ್ಲ, ಹಿಂಗಾಗಿ ನಾನು ಪೂಜೆನೂ ಮಾಡಿಲ್ಲ ಅಂದರು. ನೋಡ್ರಿ, ಆ ಮಡಿಗೆ ಈ ಪೂಜೆಗೆ ಆ ಸ್ನಾನಕ್ಕೆ ಏನೇನು ಸಂಬಂಧ ಇಲ್ಲ. ಶುಚಿರ್ಭೂತರಾಗಿ ಅಂತಂದರೆ ಏನು, ಒಂಚೂರು ಕೈಕಾಲು ಮುಖ ತೊಳ್ಕೊಂಡ್ರೂ ಸಾಕು. ಅವಕಾಶ ಇದ್ದರೆ, ವ್ಯವಸ್ಥೆಗಳಿದ್ದರೆ ಸ್ನಾನಾದಿಗಳನ್ನು ಮಾಡೋಣ. ಇಲ್ಲ ಅಂತಂತಂದರೆ ನಾವು ಶುಚಿರ್ಭೂತರಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು, ನಮ್ಮ ಶರಣರು ಹೇಳಿದ್ದಾರೆ ನೀವು ವಿಭೂತಿ ಸ್ನಾನ ಮಾಡಿರಿ ಅಂತ ಹೇಳಿದ್ದಾರೆ, ಪೂಜೆ ಮಾಡಿರಿ ಯೋಗ ಮಾಡಿರಿ ಅಂತ ಹೇಳ್ತಾರೆ. ನೋಡಿ, ವಿಭೂತಿನಲ್ಲಿ ಕ್ರಿಮಿನಾಶಕ ವಸ್ತು ಇದೆ, ಅದರಲ್ಲಿ ಆ ಕ್ರಿಮಿನಾಶಕ ವಸ್ತುನ ತಗೊಂಡು ನಮ್ಮ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಹಚ್ಚಿಕೊಂಡು ನಾವು ಶಿವಯೋಗವನ್ನು ಮಾಡಿ ಅಂತ ಹೇಳ್ಬಿಟ್ಟು ಇನ್ನೂ ಸಿಂಪಲ್ಲಾಗಿ ಇನ್ನಿದಕ್ಕೂ ಅಂತ ಸಿಂಪಲ್ಲಾಗಿ ಯಾರೂ ಹೇಳೋಲ್ಲ. ಸೊ ಹೀಗೆ ನಾವು ಒಂದು ಶುಚಿತ್ವವನ್ನು ಮಾಡಿಕೊಂಡು ಆ ಪೂಜಾ ಕೋಣೆಗೆ ನಾವು ಹೋಗಬೇಕು. ಪೂಜಾ ಕೋಣೆಯಲ್ಲಿ ನಾವು ಒಂದು ರುದ್ರಾಕ್ಷಿ ಮಾಲೆ, ವಿಭೂತಿ, ಕಲ್ಲು ಸಕ್ಕರೆ, ನೀರು, ಮಜ್ಜಿನ ಪಾತ್ರೆ, ಒಂದು ಶುದ್ಧ ಒರೆಸುವ ಲಿಂಗಕ್ಕೆ ಒರೆಸುವಂತಹ ಒಂದು ವಸ್ತ್ರ, ಗಂಟೆ, ಹೂವು ಅಥವಾ ಪತ್ರೆ, ಊದಿನ ಬತ್ತಿ, ದೀಪ, ಕರ್ಪೂರ, ಅಲಗಾರತಿ, ಇಷ್ಟು ಸಾಮಗ್ರಿಗಳು ಸದಾ ಇರ್ತದೆ ಪೂಜೆ ಮಾಡುವವರ ಮನೆಗಳಲ್ಲಿ ಇರ್ತದೆ. ಇಲ್ಲ ಅಂತಂತಂದರೆ ಇಷ್ಟನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನಂತರ ಬಂದು ನಾವೇನು ಆ ಪೀಠದ ಮೇಲೆ ಕೂತ್ಕೊಳ್ತೀವಲ್ಲ ಪೂಜೆ ಮಾಡಲಿಕ್ಕೆ, ಅಲ್ಲಿ ಒಂದು ಓಂ ಅಂತ ವಿಭೂತಿನಲ್ಲಿ ಓಂ ಅಂತ ಒಂದು ಬರೆದು, ಅಥವಾ ನಾವು ಶಟಸ್ಥಳ ಒಂದು ಕೋನವನ್ನು ನಾವು ಬರೆದು ಅದರ ಮೇಲೆ ನಾವು ಕೂತ್ಕೊಳ್ಬೇಕಾಗುತ್ತೆ. ಕೂತ್ಕೊಂಡ ನಂತರ ನಾವು ಮೂರು ಸಲ ಓಂಕಾರವನ್ನು, ಸಮಯ ಇತ್ತು ಅಂತಂದರೆ ಒಂದು ಒಂಬತ್ತು ಸಲ ಹೇಳ್ಕೊಳ್ಳೋದು ಒಳ್ಳೆಯದು. ಮೂರು ಸಲ ನಾವು ಓಂ ನಮ್ಮ ಶಿವಾಯ ಅಂತಕ್ಕಂಥ ಓಂಕಾರವನ್ನು, ಓಂ ನಮ್ಮ ಶಿವಾಯ ಬೇಡ ಸ್ಟಾರ್ಟಿಂಗಲ್ಲಿ ಓಂಕಾರ, ಏಕೆಂತಂದರೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಈ ಬ್ರಹ್ಮಾಂಡವು ಎಲ್ಲ ಕೂಡ ಉತ್ಪತ್ತಿಯಾಗಿದ್ದು ಓಂಕಾರದ ಆ ಪ್ರಣವದ ಅಲೆಗಳಿಂದ. ಹೀಗಾಗಿ ಓಂಕಾರದ ಪ್ರಣವ ಅಲೆಗಳು ನಮ್ಮ ಶರೀರದ ಮೇಲೆ ಬಹಳ ಪರಿಣಾಮವನ್ನು ಬೀರ್ತವೆ. ಹೀಗಾಗಿ ಓಂಕಾರವನ್ನು ಒಂದು ಮೂರು ಸಲ, ಸಮಯ ಇದ್ದರೆ ಇನ್ನು ಹೆಚ್ಚು ಸಲ ಹೇಳ್ಕೊಳ್ಬೇಕಾಗುತ್ತೆ. ನಂತರ ನಮಗೆ ಒಬ್ಬ ಈ ಧರ್ಮವನ್ನು ಕೊಟ್ಟಂತಹ, ನಮಗೆ ಪರಮಾತ್ಮನನ್ನು ಪರಿಚಯ ಮಾಡಿಕೊಟ್ಟಂತಹ ಆ ಗುರುವಿನ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಲೇಬೇಕಲ್ವರ. ಯಾಕೆ ಅಂತಂದರೆ ಶಿವಪಥ ಹರಿಯಲು ಗುರುಪಥ ಮೊದಲು ಅಂತ ಹೇಳ್ತಾರೆ ಶರಣರು. ಅದರಿಂದ ನಾವು ಶಿವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಗುರುವನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಬಸವಣ್ಣನವರು ದೇವರು ಅಂತ ಅಲ್ಲ, ಬಸವಣ್ಣನವರು ದೇವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಪೂಜೆ ಮಾಡೋದಾಗಲಿ ಅದೆಲ್ಲ ನಾವು ಮಾಡಬಾರ್ದು. ಬಸವಣ್ಣನವರು ನಮಗೆ ಗುರುಸ್ಥಾನದಲ್ಲಿ ನಿಲ್ತಾರೆ, ಅವರಾದರೂ ನಮಗೆ ಗುರುಸ್ಥಾನ ನನಗೆ ಬೇಡ ಅಂತಾರೆ ಅವರು. ಇಲ್ಲ ಇಲ್ಲ, ಗುರು, ಲಿಂಗ, ಜಂಗಮ ಎಲ್ಲವೂ ಕೂಡ ಪರಮಾತ್ಮನೇ, ಶಿವನೇ, ಅದರಿಂದ ನನಗೆ ಯಾವ ಸ್ಥಾನವೂ ಬೇಡ, ನನಗೆ ಭಕ್ತ ಸ್ಥಾನ ಕೊಡ್ರಿ ಸಾಕು ಅಂತ ಹೇಳ್ತಾರೆ. ಬಸವಣ್ಣನವರು ನನಗೆ ಭಕ್ತ ಸ್ಥಾನವನ್ನು ಕೊಡಿ, ನಾನು ಭಕ್ತನಾಗಿರ್ತೀನಿ ಅಂತ ಹೇಳ್ತಾರೆ ಹೊರತು ನಾನು ಯಾವತ್ತೂ ನನಗೆ ಗುರುಸ್ಥಾನ ಕೊಡಿ ಅಂತ ಕೇಳಿದವರಲ್ಲ. ಆದರೆ ನಮಗೂ ತೃಪ್ತಿ ಆಗಬೇಕಲ್ಲ, ನಮ್ಮ ತೃಪ್ತಿಗೋಸ್ಕರ ಬಸವಣ್ಣನವರಿಗೆ ಒಂದೆರಡು ವಚನಗಳ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸೂಚನೆ ಮಾಡುವಂಥದ್ದು, ಒಂದು ನಮ್ಮ ಭಕ್ತಿಯನ್ನು ಪ್ರದರ್ಶನೆ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಒಂದೆರಡು ವಚನದಲ್ಲಿ, ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನ ಅನುಪಮ ಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದನ್ನ ಸಂಗನ ಬಸವ,
ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬುದಾಗಿ ಎರಡು ವಚನಗಳನ್ನು ಬಸವಣ್ಣನವರಿಗೆ ಸಮರ್ಪಣೆ ಮಾಡಿ, ಬಸವ ಬಸವ ಬಸವ, ದೀಕ್ಷಾಗುರುವೇ, ಮೋಕ್ಷಾಗುರುವೇ, ಶಿಕ್ಷಾಗುರುವೇ, ಗುರುವಿನ ಗುರುವೇ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬುದಾಗಿ ಒಂದು ಬಸವಣ್ಣನವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಮುಂದೆ ಹಕ್ಕ ಹೇಳಿರ್ತಕ್ಕಂಥ ಒಂದು ವಚನ ಇದೆಯಲ್ಲ, ಅದು ಬಸವಣ್ಣನವರಿಗೆ ಬಹಳ 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 ಅರ್ಪಿತವಾದಂಥದ್ದು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕರಸ್ಥಳಕ್ಕಿಟ್ಟ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಕ್ಕ ಯಾವಾಗಲೂ ಕೂಡ ಪೂಜೆ ಮಾಡಿಕೊಳ್ಬೇಕಾದ್ರೆ ಗುರು ಪ್ರಾರ್ಥನೆಯನ್ನು ಈ ರೀತಿ ಈ ವಚನದಲ್ಲಿ ಹೇಳ್ತಾ ಇದ್ರು. ನೋಡ್ರಿ ಇದು ಹೆಂಗಿದೆ ಅಂತಂದರೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ, ಭವ ಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೆ, ಆ ನಿರಾಕಾರ ಚನ್ನ ಮಲ್ಲಿಕಾರ್ಜುನನ್ನು ತಂದು ಎನ್ನ ಕೈ ವಶಕ್ಕೆ ಇಟ್ಟ ಗುರುವೆ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇಷ್ಟು ವಚನಗಳನ್ನು ನಮಗೆ ಧರ್ಮ ಕೊಟ್ಟಿರ್ತಕ್ಕಂಥ ಧರ್ಮಪಿತನಿಗೆ ನಾವು ಅರ್ಪಣೆ ಮಾಡಿ ನಂತರ ನಾವು ವಿಭೂತಿ ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ವಿಭೂತಿ ಧಾರಣೆ ಮಾಡಿಕೊಳ್ಳುವಾಗ ಒಂದು ಎರಡು ಮೂರು ವಚನನಾದರೂ ಹೇಳ್ಕೊಳ್ಬೇಕಾಗುತ್ತೆ. ನಮಗೆ ಸಮಯ ಇಲ್ಲ ಅಂದರೆ ಒಂದು ವಚನವನ್ನಾದರೂ ಕೂಡ ಹೇಳಿಕೊಂಡು ವಿಭೂತಿ ಧಾರಣೆ ಮಾಡಬೇಕಾಗುತ್ತೆ. ಬಸವ ಬಸವ ಎಂದು ಬಸಿತವಂ ಧರಿಸಿದೊಡೆ ಅಡಗುವವು ಭವದ ದುರಿತಂಗಳು, ಹರಬಸವ, ಗುರುಬಸವ, ಚರಬಸವ, ಸಂಗನ ಬಸವ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಆ ವಿಭೂತಿಯನ್ನು ಹಣೆಗೆ, ಕುತ್ತಿಗೆಗೆ, ಬೆನ್ನು, ಹೊಟ್ಟೆ ಭಾಗ ನಾವು ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಬೇಕು. ಈ ನಮ್ಮ ಈ ಪಂಚೇಂದ್ರಿಯಗಳಿಗೂ ಕೂಡ ಮೂಗು, ಬಾಯಿ, ಕಿವಿ, ಕಣ್ಣು, ನಾಲಿಗೆ, ಚರ್ಮ ಇವೆಲ್ಲವಕ್ಕೂ ಕೂಡ, ಯಾಕೆ ಅಂತಂದರೆ ಈ ಅಂಗೇಂದ್ರಿಯಗಳೆಲ್ಲವೂ ಸಹ ಲಿಂಗೇಂದ್ರಿಯಗಳಾಗಬೇಕು. ಲಿಂಗೇಂದ್ರಿಯಗಳು ಅಂತಂದರೆ ದೈವೀಕರಣಗೊಳಿಸಬೇಕು. ಇದರೊಳಗೆ ವಿಚಿತ್ರವಾದಂತಹ ಭಾವನೆಗಳು, ವಿಚಿತ್ರವಾದಂಥ ವಿಕಲ್ಪಗಳಿದ್ದಾವಲ್ಲ, ಆ ವಿಕಲ್ಪಗಳೆಲ್ಲವೂ ಕೂಡ ವಿಭೂತಿ ಹಚ್ಚೋದ್ರಿಂದ ನಾಶ ಆಗುತ್ತೆ. ಯಾಕೆಂದರೆ ವಿಭೂತಿಗೆ ಅಷ್ಟು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವ ವಶ್ಯ, ಅಯ್ಯ ಕೂಡಲ ಸಂಗಮದೇವ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಅಂತಾರೆ. ನೋಡಿ ಇದು ಈ ಪಾಯಿಂಟ್ ಭಾರಿ ಮುಖ್ಯ. ವಿಭೂತಿ ಅಂತಕ್ಕಂಥದ್ದು ಶ್ರೀ ಮಹಾವಿಭೂತಿಯೇ, ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ, ಆ ಪರಮಾತ್ಮನ ಜ್ಯೋತಿ ಸ್ವರೂಪ ಈ ವಿಭೂತಿ, ಈ ವಿಭೂತಿ ನಿನ್ನ ಸ್ವರೂಪ, ನೀನು ಜ್ಯೋತಿ ಸ್ವರೂಪವಾಗಿದ್ದೀಯಲ್ಲ, ಆ ಜ್ಯೋತಿ ಸ್ವರೂಪದ ಪ್ರತೀಕ ಈ ವಿಭೂತಿ ಎಂಬುದಾಗಿ ಸಾಲ್ ಹೇಳುತ್ತದೆ. ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಎನಗೆ ಶ್ರೀ ವಿಭೂತಿಯೇ ಸಾಧನವಯ್ಯ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಬಸವ ಬಸವ ಎಂದು ಬಸಿತವಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ, ಬಸವ ಶಟಸ್ಥಳ ಚೆನ್ನ ಬಸವಾದಿ ಪ್ರಮತರು ಬಸಿತವಂ ಧರಿಸಿ ಬಯಲಾದರಯ್ಯ, ಹಣು ಮಾತ್ರ ವಿಭೂತಿಯಂ ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶವು ಹರಿವುದು. ಅಣು ಮಾತ್ರ ವಿಭೂತಿಯ ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶ ಹೊಡಬಹುದು. ಈ ವಚನಗಳನ್ನೆಲ್ಲ ಹೇಳಿಕೊಂಡು ನಾವು ವಿಭೂತಿ ಧಾರಣೆ ಮಾಡಬೇಕು. ವಿಭೂತಿ ಧಾರಣೆ ಆದ ನಂತರ ಮತ್ತೆ ಮುಂದಿನದೇನಪ್ಪ ಅಂತಂದರೆ ರುದ್ರಾಕ್ಷಿ ಧಾರಣೆ. ರುದ್ರಾಕ್ಷಿ ಧಾರಣೆ, ಆ ರುದ್ರಾಕ್ಷಿಯ ಒಂದು ಮಾಲೆಯನ್ನು ಸದಾ ಹಾಕ್ಕೊಂಡಿದ್ರೆ ಒಳ್ಳೆಯದು. ಒಂದು ಹಾಕ್ಕೊಳ್ಳೋದಕ್ಕೆ, ಒಂದು ಪೂಜೆ ಮಾಡುವಾಗ ಹಾಕ್ಕೊಂಡು ನಾವು ತೆಗೆದಿಡ್ಬೋದು. ನಾವು ಪೂಜೆ ಮಾಡ್ತಾ ಸಂದರ್ಭದಲ್ಲಿ ನಾವು ಹಾಕ್ಕೊಂಡು ಬೇಕಂದರೆ ಕಂಟಿನ್ಯೂಸ್ಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಆ ದೊಡ್ಡ ತೆಗೆದಿಡಿ ಚಿಕ್ಕದೊಂದು ಯಾವಾಗಲೂ ಕತ್ತಲ್ಲಿ ಇರಬೇಕು. ಆ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳುವಾಗ ಒಂದು ವಚನವನ್ನಾದರೂ ನಾವು ಕಡ್ಡಾಯವಾಗಿ ಆಡಬೇಕಾಗಿದೆ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚ ವಕ್ತ್ರಂಗಳೇ, ನಿಮ್ಮ ಪಂಚ ವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಚನ್ನ ಸಂಗಮ ದೇವಯ್ಯ, ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ
ಸಾಧನವಯ್ಯ ಅಂತಾರೆ ಚನ್ನಬಸವಣ್ಣನವರು. ಹೀಗೆ ಈ ಒಂದು ವಚನವನ್ನು ಹೇಳ್ತಾ ನಾವು ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೇಕಾಗುತ್ತೆ. ರುದ್ರಾಕ್ಷಿಯನ್ನು ಹಾಕ್ಕೊಂಡ ನಂತರ ಮುಂದಿನ ಕೆಲಸ ಏನಪ್ಪ ಅಂತಂದರೆ ಲಿಂಗೋದಕವನ್ನು ತಯಾರು ಮಾಡ್ಕೊಳ್ಬೇಕು. ಲಿಂಗೋದಕ ಲಿಂಗೋದಕ ಅಂತಂದರೆ ಯಾವ ರೀತಿಯಪ್ಪ ಅದನ್ನು ತಯಾರು ಮಾಡ್ಕೊಳ್ಳೋದು ಅಂತಂದರೆ, ಒಂದು ಮಜ್ಜಿನ ಪಾತ್ರೆಯಲ್ಲಿ ನಾವು ನೀರು ತುಂಬಿಸಿ ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನು ನಾವು ಒಂದು ಚಿಕ್ಕ ಬಟ್ಟಲಿರ್ತದಲ್ಲ ಆ ಬಟ್ಟಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಹಾಕಿಕೊಂಡು ವಿಭೂತಿಯನ್ನು ನಾಲ್ಕು ಬೆರಳಿಗೆ ವಿಭೂತಿಯನ್ನು ಹೀಗೆ ತಗೊಂಡು ಒಂದೊಂದು ಕಂಟಿಕೆಯನ್ನು ಮುಟ್ಟೋದ್ರ ಮುಖಾಂತರ ಓಂ ನಮ ಶಿವಾಯ 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 ಅಂತ ಹೇಳ್ಕೊಳ್ತಾ ಈ ನಾಲ್ಕು ಬೆರಳುಗಳ ಕಂಟಿಗೆಯನ್ನು ಮುಟ್ಟಿ ಆ ಶಿವಮಂತ್ರವನ್ನು ಈ ಬೆರಳಲ್ಲಿ ತುಂಬಿ ಆ ವಿಭೂತಿಯನ್ನು ಈಗ ನಾವು ಬೆರಳಿಗೆ ಅಂಟಿಸ್ಕೊಂಡಿರ್ತೀವಲ್ಲ, ಮೊದಲೇ ಹಚ್ಕೊಂಡಿರ್ತೀವಲ್ಲ ವಿಭೂತಿ, ಅದನ್ನು ಆ ನೀರಲ್ಲಿ ಹದ್ದಿ ಈ ಎಲ್ಲ ವಿಭೂತಿ ಆ ನೀರಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಅದು ಪಂಚಪಾತ್ರೆ ಅಂತ ಕರೀತಾರೆ. ಅದರಲ್ಲಿ ನಾವು ಲಿಂಗೋದಕವನ್ನು ಮಾಡಿಕೊಂಡು ನಂತರ ಅದರ ಮೇಲೆ ಆ ಬಟ್ಟಲ ಮೇಲೆ ಇತರ ಕೈ ಇಟ್ಟು ನಾವು ಆ ಶಿವಮಂತ್ರವನ್ನು ಹೇಳಬೇಕಾಗುತ್ತೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ. ಆವಾಗ ಆ ನೀರು ಲಿಂಗೋದಕವಾಗುತ್ತೆ. ಯಾಕೆಂದರೆ ಶಿವಶಕ್ತಿ ಆ ಶಿವಮಂತ್ರ ಶಿವಮಂತ್ರಕ್ಕೆ ಸರಿಸಮಾನವಾದ ಮತ್ತೊಂದು ಮಂತ್ರ ಇಲ್ಲ ಅಂತಾರೆ ಬಸವಣ್ಣನವರು. ಹೀಗಾಗಿ ಆ ಮಂತ್ರವನ್ನು ಹೇಳೋದ್ರ ಮುಖಾಂತರ ಆ ಜಲವನ್ನು ನಾವು ಪವಿತ್ರ ಜಲವನ್ನಾಗಿ ನಾವು ಮಾಡಿ ಅದಕ್ಕೆ ಲಿಂಗೋದಕ ಅಂತೇಳ್ಬಿಟ್ಟು ನಾವು ಕರಿತೀವಿ. ಅದಾದಮೇಲೆ ಆ ಲಿಂಗೋದಕದ ಮೇಲೆ ಅಂದರೆ ಆ ನೀರಿನ ಮೇಲೆ ಓಂ ಅಂತ ಬೆರಳಿನಲ್ಲಿ ಓಂ ಅಂತ ನಾವು ಬರೆದ್ರೆ ಅಲ್ಲಿಗೆ ಅದು ಲಿಂಗೋದಕ ಆಯಿತು. ಲಿಂಗೋದಕ ಆಗಿತ್ತು, ಅದನ್ನು ನಾವು ಒಂದು ಸೈಡಲ್ಲಿ ಇಟ್ಕೊಳ್ತೀವಿ. ಲಿಂಗೋದಕ ಆದಮೇಲೆ ಮುಂದಿನ ಕೆಲಸ ಏನಪ್ಪ ಅಂದರೆ ಮುಂದಿನ ಕ್ರಿಯೆ, ಲಿಂಗ ಇರ್ತದೆ ನಮ್ಮ ಕತ್ತಲ್ಲಿ ಒಂದು ಚೀಲ ಹಾಕ್ಕೊಂಡಿರ್ತೀವಿ, ಆ ಚೀಲದಲ್ಲಿ ಲಿಂಗ ಇರುತ್ತೆ. ಆ ಲಿಂಗವನ್ನು ತೆಗೆದುಕೊಂಡು ಒಂದು ಸಲ ಕೈ ಮೇಲೆ ಇಟ್ಕೊಂಡು ಆ ಪರಮಾತ್ಮನನ್ನು ಆ ಶಿವನನ್ನು ಆ ಲಿಂಗರೂಪಿ ಶಿವನನ್ನು ಒಂದು ಸಲ ನಾವು ದೃಷ್ಟಿಸಿ ನಾವು ನೋಡಿ ಆನಂದವಾಗಿ ನಾವು ಆಹ್ವಾನಿಸಬೇಕು, ಆಹ್ವಾನಿಸಿ ಸ್ವಾದಿಸಬೇಕು. ಆ ನಂತರ ಆ ಲಿಂಗವನ್ನು ಈ ರೀತಿ ಹಿಡ್ಕೊಂಡು ನಾವು ಏನು ಒಂದು ಲಿಂಗೋದಕವನ್ನು ಮಾಡಿಕೊಂಡ್ವಲ್ಲ, ಆ ಲಿಂಗೋದಕವನ್ನು ಇದಕ್ಕೆ ಸುರಿದ್ರೆ ಆ ನೀರು ಇಲ್ಲಿಂದ ಈ ನಮ್ಮ ಬಟ್ಟಲಿಗೆ ಬೀಳ್ತದೆ, ಎಲ್ಲೂ ಮೈ ಮೇಲೆ ಹಾಕಡೆ ಈ ಕಡೆ ಚೆಲ್ಲೋದಿಲ್ಲ. ಇಲ್ಲಿ ಲಿಂಗ ಇರ್ತದೆ, ಲಿಂಗದ ಮೇಲೆ ಆ ನೀರನ್ನು ನಾವು ಮಜ್ಜನಕ್ಕೆರಿತೀವಿ, ಆ ನೀರು ಆ ಬಟ್ಟಲಿಗೆ ಸರಿಯಾಗಿ ಬೀಳ್ತದೆ. ಆವಾಗ ಅಕ್ಕನ ಒಂದು ವಚನವನ್ನು ನಾವು ಹೇಳ್ಕೊಳ್ಬೇಕಾಗುತ್ತೆ. ಸಜ್ಜನಳಾಗಿ ಮಜ್ಜನಕ್ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮ ಹಾಡುವೆ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮನ್ನು ಅಗಲದ ಭಕ್ತಿ ಅನುವಾಗಿತ್ತು ಎನಗೆ. ನಮಗಿನ್ನಿದಕ್ಕೂ ಅಂತ ಭಾಗ್ಯ ಏನು ಬೇಕಪ್ಪ, ನಾನು ಸಜ್ಜನಳನಾಗ್ತಾ ಇದ್ದೀನಿ, ಸಜ್ಜನಳಾಗಿ ನಿನಗೆ ಮಜ್ಜನೆ ಕರೀತಾ ಇದ್ದೀನಿ, ಸಮರತೆಯಿಂದ ನಿನ್ನ ಹಾಡ್ತೀನಿ. ನನ್ನ ನಿನ್ನ ಸಂಬಂಧ ಹೆಂಗೆ ಅಂತಂದರೆ, ನಿಮ್ಮನ್ನು ಅಗಲದ ಭಕ್ತಿ ಎನಗೆ ಅನುವಾಗಿತ್ತು ಎಂಬುದಾಗಿ ಅಕ್ಕ ಹೇಳ್ತಾರೆ. ನಂತರ ಲಿಂಗವನ್ನು ಆ ಮಜ್ಜನ ಆದಮೇಲೆ ಲಿಂಗವನ್ನು ಶುದ್ಧವಾದ ವಸ್ತ್ರ ಇರುತ್ತಲ್ಲ, ಆ ಶುದ್ಧವಾದ ವಸ್ತ್ರದಲ್ಲಿ ಲಿಂಗವನ್ನು ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ನಾವು ಈ ಬೆರಳಿನ ತುದಿಯಲ್ಲಿ ಹೀಗೆ ಲಿಂಗವನ್ನು ಈ ಬೆರಳಿನ ಸಹಾಯದಲ್ಲಿ ಇಟ್ಕೊಂಡು ಇಲ್ಲಿ ನಾವು ನಮ್ಮ ವಿಭೂತಿಯನ್ನು ತೆಗೆದುಕೊಂಡು ಷಟ್ಕೋನವನ್ನು ಬರೆದು ಮಧ್ಯದಲ್ಲಿ ಓಂಕಾರವನ್ನು ಬರೀಬೇಕಾಗುತ್ತೆ. ಷಟ್ಕೋನವನ್ನು ಬರೆದು ಮಧ್ಯದಲ್ಲಿ ಓಂಕಾರವನ್ನು ನಾವು ಬರೆದು ಅದರ ಮೇಲೆ ಲಿಂಗವನ್ನು ಇಟ್ಟು ಮೇಲೆಗಡೆ ಮೂರು ಎಳೆ ವಿಭೂತಿಯನ್ನು ಈಗ ಮೇಲ್ಭಾಗದಲ್ಲಿ ನಾವು ವಿಭೂತಿಯನ್ನು ಇಡಬೇಕು. ವಿಭೂತಿ ಇಟ್ಟ ನಂತರ ಲಿಂಗದ ಮುಂದೆ ಒಂದು ಕಲ್ಲು ಸಕ್ಕರೆಯನ್ನು ನಾವು ನೈವೇದ್ಯ ರೂಪದಲ್ಲಿ ಅಂತಂದರೆ ನಾವೇನು ಭಗವಂತನ ನಾವು ಕೊಡ್ತಾ ಇಲ್ಲ, ನಮಗೆ ಪೂಜೆ ಆದಮೇಲೆ ತಕ್ಷಣಕ್ಕೆ ಏನಾರ ಒಂದು ಪರಿಹಾರ ಅಂತ ಬೇಕಲ್ಲ ನಮಗೆ. ನಾವು ಮೊದಲಿಂದಲೂ ಕೂಡ ನಿರೀಕ್ಷೆ ಜನ, ನಾವು ಏನಾದರೂ ಇಟ್ಕೊಂಡೆ ನಾವು ಇದು ಮಾಡ್ತೀವಲ್ಲ. ಹೀಗಾಗಿ ಇಲ್ಲಿ ಬಸವಣ್ಣನವರು ನೇರವಾಗಿ ಆ ನಿರಾಕಾರ ಶಿವನನ್ನೇ ಪೂಜೆ ಮಾಡಿಸ್ಬೋದಾಗಿತ್ತು, ನೇರವಾಗಿ ಆ ನಿರಾಕಾರ ಪರಮಾತ್ಮನನ್ನೇ ಸಾಕಾರಗೊಳಿಸ್ಬೋದಾಗಿತ್ತು, ಲಿಂಗ ಹ್ಯಾಕ್ ಕೊಟ್ಟರು ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ.
ಈಗ ಅದ್ರ ಮುಂದೆ ನಾವು ನೈವೇದ್ಯ ಹಿಡ್ತೀವಿ ಈ ನೈವೇದ್ಯದೆಲ್ಲ ಹಿಟ್ಟಾಗ ನಮಗೆ ಸ್ಥಾವರಲಿಂಗಕ್ಕೆ ಹೋದಂಗೆ ಆಗ್ಬಿಡ್ತದೆ ಇಲ್ಲಿ ಬಸವಣ್ಣನವರು ಏನಕ್ಕೆ ಲಿಂಗ ಕೊಟ್ಟರು ಅಂತಂದರೆ 12ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಮೂರ್ತಿ ಪೂಜೆಗೆ ಹೋಗಿಬಿಟ್ಟಿದ್ರು ಸಂಪೂರ್ಣವಾಗಿ ಎಲ್ಲರೂನು ಗುಡಿ ಸಂಸ್ಕೃತಿಗೆ ಹೋಗಿಬಿಟ್ಟಿದ್ರು ಎಲ್ಲರೂನು ಮಡಿ ಸಂಸ್ಕೃತಿಗೆ ಹೋಗಿಬಿಟ್ಟಿದ್ರು ಹಿಂಗಾಗಿ ಅವರನ್ನ ವಾಪಸ್ ಕರ್ಕೊಂಡ್ಬರೋದು ಅಷ್ಟು ಸುಲಭನಾದ ಕೆಲಸ ಆಗಿರಲಿಲ್ಲ 108 ಗೊಂಬೆಗಳನ್ನು ಇಟ್ಕೊಂಡು ಆಟ ಆಡ್ತಿದ್ದಂಥ ಒಂದು ಮಗುಗೆ ಗೊಂಬೆಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ರೆ ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಂತದ ಅಟ್ಲೀಸ್ಟ್ ಅಷ್ಟು ಗೊಂಬೆಗಳನ್ನ ಕಿತ್ತಾಗಿದ್ದಕ್ಕೆ ಒಂದು ಗೊಂಬೆನಾರ ಕೈ ಕೊಟ್ಟರೆ ಸುಮ್ಮನೆ ಆಗುತ್ತದೆ ಹೀಗೆ ಆ ಗೊಂಬೆಗಳ ತರ ಜೊತೆಲಿ ಇಟ್ಕೊಂಡು ಆಟ ಆಡ್ತಿದ್ದಂಥ ಪೂಜೆ ಮಾಡ್ತಿದ್ದಂಥ ಜನಕ್ಕೆ ಒಂದೇ ಸಲ ಆ ಬೊಂಬೆಗಳು ಆ ದೇವರುಗಳು ಆ ಮೂರ್ತಿಗಳನ್ನೆಲ್ಲ ಹಿಂಗೆ ಆಚೆಗೆ ತೆಳಿಬಿಟ್ಟು ನೀನು ಸುಮ್ಮನೆ ಕೂತ್ಕೊಂಡು ನಿರಾಕಾರ ಪರಮಾತ್ಮನ ನೀನು ಧ್ಯಾನ ಮಾಡು ಅಂತಂತಂದರೆ ಅದು ಆಗ್ತಿರಲಿಲ್ಲ ಹೀಗಾಗಿ ಆ ನಿರಾಕಾರ ಪರಮಾತ್ಮನಿಗೆ ಒಂದು ಸಾಕಾರ ರೂಪ ಕೊಟ್ಟು ಆ ಇಷ್ಟಲಿಂಗ ಮಾಡಿ ಆ ಇಷ್ಟಲಿಂಗವನ್ನು ಇವ್ರ ಕೈ ಕೊಟ್ಟಿದ್ದಕ್ಕೆ ಸುಮ್ಮನೆ ಕೂತ್ಕೊಂಡ್ರಿ ಇವರು ಇವ್ರಿಗೆ ಅಲ್ಲಿ ಪಂಚಾಭಿಷೇಕ ನೈವೇದ್ಯಗಳು ಅವು ಇವು ಮಾಡ್ತಿದ್ರಲ್ಲ ಅದನ್ನು ಸಮಾಧಾನ ಪಡಿಸ್ಲಿಕ್ಕೆ ಲಿಂಗದ ಮುಂದೆ ಒಂದು ಸಕ್ಕರೆ ಅಥವಾ ಏನೋ ಒಂದು ದ್ರಾಕ್ಷಿನೋ ಏನೋ ಒಂದು ಅದರ ಮುಂದೆ ಇಟ್ಟು ಪೂಜಾ ನಂತರ ನಾವು ಅದನ್ನು ಸೇವನೆ ಮಾಡೋ ರೀತಿಯಲ್ಲಿ ಒಂದಷ್ಟು ಸರ್ಕಸ್ ಮಾಡಿದ್ದಾರೆ ಬಸವಣ್ಣನವರು ನಮ್ಮನ್ನು ಸಂತೈಸೋದಕ್ಕೆ ನಮ್ಮನ್ನು ನಿರಾಕಾರ ಶಿವನ ಹತ್ರ ಕರ್ಕೊಂಡೋಗೋದಕ್ಕೆ ಆ ಶಿವನ ಪರಿಚಯ ಮಾಡಿಸೋದಕ್ಕೆ ಬಸವಣ್ಣವರು ಇಷ್ಟೆಲ್ಲ ಕಷ್ಟ ತೊಗೊಂಡಿದ್ದಾರೆ ನೋಡ್ರಿ ಈಗ ನಾವು ಲಿಂಗವನ್ನು ಷಟ್ಕೋನ ಪ್ರಣವ ಬರೆದ್ವಿ ಓಂಕಾರ ಬರೆದ್ವಿ ಅದರ ಮೇಲೆ ಲಿಂಗ ಇಟ್ಟಿವಿ ಲಿಂಗದ ಮೇಲೆ ಮೂರು ಹೆಳೆ ವಿಭೂತಿಯನ್ನು ಧರಿಸಿದ್ವಿ ಈಗ ಒಂದು ಸಕ್ಕರೆ ಹರಳನ್ನು ಒಂದೆರಡು ಮೂರು ಹರಳನ್ನು ನಾವು ಲಿಂಗದ ಮುಂದೆ ಇಟ್ಟಿವಿ ಇಟ್ಟ ನಂತರ ಆ ಲಿಂಗದ ಹಿಂದೆಗಡಿಕೆ ಲಿಂಗದ ಹಿಂದೆಗಡಿಕೆ ಹೂವ ಅಥವಾ ಪತ್ರೆಗಳನ್ನು ಜೋಡಿಸ್ಬೇಕು ನಮಗೆ ಲಿಂಗ ಚೆನ್ನಾಗಿ ಕಾಣಿಸ್ಬೇಕು ಲಿಂಗ ಮರೆ ಆಗೋ ಥರ ಹೂವು ಇಡಬಾರ್ದು ನಮ್ಮ ಕಣ್ಣಿಗೆ ಎಲ್ಲೂ ಕೂಡ ಲಿಂಗ ಮರೆ ಆಯಿತು ಅಂತ ಅನ್ನಿಸ್ಬಾರ್ದು ಸ್ಪಷ್ಟವಾಗಿ ಲಿಂಗ ಕಾಣಿಸ್ಬೇಕು ಲಿಂಗದ ಹಿಂದೆಗಡೆ ಅಂದರೆ ಈ ಭಾಗದಲ್ಲಿ ಲಿಂಗ ಇರ್ತದೆ ಈ ಭಾಗದಲ್ಲಿ ನಾವು ಹೂವುಗಳನ್ನು ಜೋಡಿಸ್ಬೇಕು ಹೂವನ್ನು ಜೋಡಿಸಿದ ನಂತರ ನಾವು ಅದಕ್ಕೆ ಊದಿನ ಕಡ್ಡಿ ತಗೊಂಡು ಬೆಳಗಬೇಕು ಹೂವಿನ ಕಡ್ಡಿ ಆದಮೇಲೆ ಕರ್ಪೂರವನ್ನು ಬೆಳಗಬೇಕು ಎರಡು ಆದಮೇಲೆ ನಾವು ಇಲ್ಲಿಗೆ ಪೂಜೆ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ಳೋಣ ಅನಂತರ ನಮ್ಮ ಮುಂದಿನ ದೃಷ್ಟಿಕೋನ ಯೋಗ ಮಾಡೋದು ಇಲ್ಲಿಗೆ ನಿಲ್ಲಲ್ಲ ನಮ್ಮದು ಮುಂದಕ್ಕೆ ಯೋಗ ಮಾಡುವಂಥದ್ದು ಪೂಜೆ ಕಂಪ್ಲೀಟ್ ಆದಮೇಲೆ ಘಂಟಾನಾದ ಮಾಡುವಂಥದ್ದು ಕೊನೆಯದಾಗಿ ಘಂಟಾನಾದ ಏನಕ್ಕೆ ಮಾಡ್ತೀವಿ ಅಂತಂದರೆ ಅದರಲ್ಲಿ ಓಂಕಾರದ ಅಲೆಗಳು ಓಂಕಾರ ಪ್ರಣವದ ಅಲೆಗಳು ಉತ್ಪತ್ತಿಯಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಘಂಟೆಯನ್ನು ನಾದವನ್ನು ನಾವು ಮಾಡೋದು ಈಗ ನಾವು ಲಿಂಗವನ್ನು ನೋಡ್ಕೊಳ್ತಾ ನಾವು ಈಗ ಶಿವಯೋಗ ಮಾಡಬೇಕಲ್ಲ ನಾವು 12 ಅಂಗಲ ಅಂತರದಲ್ಲಿ ಲಿಂಗವನ್ನು ಈಗ ಇಟ್ಕೊಂಡು ತದೇಕ ಚಿಕ್ರದಿಂದ ಆ ಲಿಂಗವನ್ನು ನೋಡ್ತಾ ನಾವು 108 ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಹೇಳಬೇಕು ಓಂ ನಮ ಶಿವಾಯ ಮಂತ್ರದ ನಂತರ ನಾವು ಅದೇ ದೃಷ್ಟಿಯನ್ನು ಮುಂದುವರಿಸುತ್ತಾ ಆ ಬೆಳಕಿನಲ್ಲಿ ಆ ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ನೋಡಿಕೊಂಡು ನಾವು ಒಂದಷ್ಟು ವಚನಗಳನ್ನು ನಾವು ಹೇಳಬೇಕಾಗುತ್ತೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹಯ್ಯನುವುದಯ್ಯ ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ ನೀನು ಒಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿರುವುದಯ್ಯ ಅಂತ ಹೇಳ್ತಾ ಆ ಪರಮಾತ್ಮನನ್ನು ಮತ್ತೊಮ್ಮೆ ನಾವು ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎನ್ನ ಗತಿ ಮತಿ ನೀವೇ ಕಂಡಯ್ಯ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಕೂಡಲ ಸಂಗಮ ದೇವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಯ್ಯ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಂಬುದಾಗಿ ಶರಣುಗಳನ್ನು ಅವರಿಗೆ ಸಲ್ಲಿಸಿ ನಂತರ ಅದೇ ದೃಷ್ಟಿಯೋಗವನ್ನು ಹಂಗೆ ಮುಂದುವರಿಸಬೇಕು ನಿಲ್ಲಿಸಲೇಬಾರ್ದು ಆ ದೃಷ್ಟಿಯೋಗವನ್ನು ಹಾಗೆ ಮುಂದುವರಿಸುತ್ತಾ ನಾವು ಬೆನ್ನು ನೇರವಾಗಿ ಇಟ್ಟುಕೊಂಡು ಉಸಿರಾಟದ ಕಡೆ ಗಮನವನ್ನು ಕೊಟ್ಟು ಶಿವಯೋಗಕ್ಕೆ ನಾವು ಅಣಿಯಾಗಬೇಕು ಆ ಲಿಂಗದಲ್ಲಿ ಕಾಣಿಸತಕ್ಕಂಥ ಆ ಬೆಳಕನ್ನು ತದೇಕ ಚಿಕ್ಕವಾಗಿ ನಿಂತುಕೊಂಡು ಓ ಪರಮಾತ್ಮ ನೀನು ನನಗೆ ದರ್ಶನ ಕೊಡ್ತಾ ಇದ್ದೀಯಾ ಭ್ರೂಮಧ್ಯ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ ಸಂಗಮವಾಗುತ್ತಿದ್ದೇನೆ ಹೇಳ್ತಾ
ಅದು ಅನೇಕ ಸಲ ಹೇಳ್ಕೋಬೇಕಾಗುತ್ತೆ. ಭೂಮಧ್ಯ ಪ್ರಕೃತಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ, ಸಂಗಮವಾಗುತ್ತಿದ್ದೇನೆ. ನಾನು ಜೀವ, ಪರಮಾತ್ಮ, ಪರಮಾತ್ಮ, ಪರಮಾತ್ಮ ಅಂತ ಹೇಳ್ಕೊಂಡು ಜೀವಾತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಸಂಗಮವಾಗುತ್ತಿದೆ, ಕೂಡುತ್ತಿದೆ, ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಜೀವಾತ್ಮ ಮತ್ತು ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಬುದ್ಧಿ, ಮನಸ್ಸು, ಭಾವ ಪರಮಾತ್ಮನಲ್ಲಿ ಕೂಡುತ್ತಿದೆ, ಪವಿತ್ರವಾಗುತ್ತಿದೆ. ಬುದ್ಧಿ, ಮನಸ್ಸು, ಭಾವ ಪರಮಾತ್ಮನಲ್ಲಿ ಕೂಡುತ್ತಿದೆ, ಪವಿತ್ರವಾಗುತ್ತಿದೆ. ಬುದ್ಧಿ, ಮನಸ್ಸು, ಭಾವ ಪರಮಾತ್ಮನಲ್ಲಿ ಕೂಡುತ್ತೆ, ಸಂಗಮವಾಗುತ್ತಿದೆ, ಪವಿತ್ರವಾಗುತ್ತಿದೆ ಎಂಬುದಾಗಿ ನಾವು ಹೇಳಿಕೊಂಡು ನಾವು ಅದೇ ಸ್ಥಿತಿಯಲ್ಲಿ ನಾವು ಮುಂದುವರಿಬೇಕಾಗುತ್ತೆ. ಆವಾಗ ನಮಗೆ ಒಂದು ಫೀಲಿಂಗ್ ಆಗೋ ಒಂದು ಅನುಭವ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ ಆ ಶಿವಯೋಗ ಮಾಡುವಾಗ ಒಂದಷ್ಟು ನಮಗೆ ಅನುಭವ ಆಗುತ್ತೆ. ಏನು, ಹಾಲಿ ನಿಂತು ಹೋಗ್ಬಿಡ್ತದೆ ಕಣ್ಣು ಹೀಗೆ ಹಾಡುವಂಥದ್ದು, ಪಕ್ಷಿಪಟಲ ನಿಂತು ಹೋಗ್ಬಿಡ್ತದೆ. ನಮಗೆ ಆ ಲಿಂಗದಲ್ಲಿ ಕಾಣುವಂತಹ ಬೆಳಕು ಒಂದೇ ಕಾಣಿಸ್ತದೆ, ಇನ್ನೇನೂ ಕಾಣಿಸಲ್ಲ, ಲಿಂಗನೂ ಕಾಣಿಸಲ್ಲ, ಲಿಂಗವನ್ನೂ ಸಹ ಮರ್ಯಾದಂಗೆ ಕಾಣಿಸ್ಬಿಡ್ತದೆ. ನಮಗೆ ಲಿಂಗದಲ್ಲಿ ಕಾಣಿಸುವಂಥ ಬೆಳಕೊಂದೇ ಕಾಣಿಸ್ತದೆ, ಲಿಂಗನೂ ಸಹ ನಮಗೆ ಕಾಣಿಸೋದಿಲ್ಲ. ಅಂಥ ಸ್ಥಿತಿಗೆ ನಾವು ತಲುಪಬೇಕಾಗುತ್ತೆ. ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲಕ್ರಮವು ಏಳ ಹೆಸರಿಲ್ಲದೆ ಹೋಗುವುದು. ನೋಡ್ರಿ, ಇದು ಈ ಸ್ಥಿತಿ ನಮ್ಮಲ್ಲಿ ಆಗುತ್ತೆ. ನಮಗೆ ಅಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು. ಮತ್ತು ಆ ಒಂದು ಬೆಳಕನ್ನು, ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ತದೇಕ ಚಿಕ್ತವಾಗಿ ನೋಡ್ತಾ 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 ನಮಗೇನು ಅನ್ನಿಸ್ತದೆ ಅಂತಂತಂದರೆ, ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ, ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ, ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೇಯ ಕೂಡಲ ಸಂಗಮದೇವ, ಮೂರ್ತಿಗೊಂಡಿಪ್ಪೇಯ ಅಂತಂದಾಗ ಎರಡು ಭೂಮಧ್ಯೆ ಇರತಕ್ಕಂಥ ಆ ಬೆಳಕು, ಲಿಂಗದಲ್ಲಿ ಬಂದು ಕಾಣುವಂತಹ ಬೆಳಕು, ಇವೆಲ್ಲವೂ ಕೂಡ ಒಂದೇ ಆಗಿಬಿಡ್ತದೆ. ಒಂದೇ ಆಗಿ ಆ ಒಂದೇ ಆದಂಥ ಸ್ಥಿತಿ ನಮಗೆ ಅತ್ಯಂತ ಆನಂದವನ್ನು, ಅತ್ಯಂತ ಖುಷಿಯನ್ನು, ಆ ಬ್ರಹ್ಮಾನಂದವನ್ನು, ಆತ್ಮಾನಂದವನ್ನು, ಆ ಲಿಂಗಾನಂದವನ್ನು ನಾವು ಅನುಭವಿಸುವಂತಹ ಆ ಸ್ಥಿತಿಗೆ ನಾವು ತಲುಪಿಡ್ತೀವಿ. ಹೀಗೆ ನಾವು ಲಿಂಗ ಪೂಜೆಯನ್ನು, ಶಿವಯೋಗವನ್ನು ನಾವು ಮಾಡಿಕೊಳ್ಳಬೇಕು. ಇನ್ನು ಹೆಚ್ಚಿನ ಮಾಹಿತಿಗೆ ನಾವು ಬಸವ ಟಿವಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ನಾವು ನೀವೆಲ್ಲರೂ ನಿರಂತರವಾಗಿ ನೋಡೋಣ. ತಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.